ಸೋಷಿಯಲ್ ಕನ್ಸರ್ನ್ ಅಂತ ನಾವಲ್ಲಿ ಕರಿತೀವಿ ಸೊ ವಾಟ್ ಈಸ್ ದ ಸೋಷಿಯಲ್ ಕನ್ಸರ್ನ್ ಎವ್ರಿ ಫರ್ಮ್ ಹ್ಯಾಸ್ ಅ ಇಂಟೆನ್ಷನ್ ಟು ಮೇಕ್ ದ ಪ್ರಾಫಿಟ್ ಅಂದರೆ ಪ್ರತಿಯೊಂದು ಸಂಸ್ಥೆಗೂ ಮೂಲ ಗುರಿ ಏನಿರ್ತೈತಿ ಲಾಭವನ್ನು ಮಾಡಿಕೊಡೋದು ಬಟ್ ಇಫ್ ಯು ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಓನ್ಲಿ ಆನ್ ಪ್ರಾಫಿಟ್ ಇಫ್ ಯು ಆರ್ ನಾಟ್ ಗಿವನ್ ಕಾನ್ಸಂಟ್ರೇಟ್ ಆನ್ ಸೊಸೈಟಿ ವಾಟ್ ವಿಲ್ ಹ್ಯಾಪನ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಈಸ್ ಲೆಸ್ ನವರ್ಡ್ ಡೇಸ್ ಅಂದರೆ ಈಗ ಕಡಿಮೆ ಆಗ್ತಾ ಇದೆ ಆದರೆ ಇಂಪಾರ್ಟೆನ್ಸ್ ಭಾಳ ಅದು ಯಾಕಂದ್ರೆ ನಿಮ್ಮ ಬಿಸ್ನೆಸ್ಸು ಮಾರ್ಕೆಟ್ನಲ್ಲಿ ಉಳಿಬೇಕಂದ್ರೆ ಸಾಕಷ್ಟು ದಿವಸ ಇರಬೇಕು ಅಂದ್ರೆ ನೀವೇನು ಮಾಡ್ಬೇಕ್ರಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕು ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಈಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನವ ಡೇಸ್ ಬಿಕಾಸ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ ಶೇರ್ ಹೋಲ್ಡರ್ಸ್ ಸೊ ದ್ಯಾಟ್ ಸಮಥಿಂಗ್ ಗಿವನ್ ಬ್ಯಾಕ್ ಟು ದ ಸೊಸೈಟಿ ಅಂತ ಸೊ ಷೇರುದಾರರಿಗೆ ಲಾಭಾಂಶ ಕೊಡೋದಾಗಿರ್ಬೋದು ಗ್ರಾಹಕರಿಗೆ ಉತ್ತಮ ಸರಕುಗಳನ್ನು ಕೊಡೋದಾಗಿರ್ಬೋದು ಅದರ ಜೊತೆ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಫಾರ್ಮದ ಜವಾಬ್ದಾರಿ ಹೆಚ್ಚಿರುತ್ತೆ ಸಾಮಾಜಿಕ ಚಟುವಟಿಕೆಗಳಂದರೆ ಯಾವುದು ಎಜುಕೇಷನ್ ಡೆವಲಪ್ಮೆಂಟ್ ಇರ್ಬೋದು ಮೆಡಿಕಲ್ ಕೇರ್ ಇರ್ಬೋದು ಹೆಲ್ತ್ ಇರ್ಬೋದು ಕಲ್ಚರಲ್ ಆ್ಯಕ್ಟಿವಿಟಿ ಇರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಆಗಿರ್ಬೋದು ಅಂದರೆ ಯು ಆರ್ ಸಪೋಸ್ ಟು ಗಿವ್ ಬ್ಯಾಕ್ ಸಮ್ಥಿಂಗ್ ಟು ಅರ್ ಸೊಸೈಟಿ ಅಂತ ಅಂದರೆ ನೀವು ಲಾಭ ಮಾಡಿಕೊಳ್ಳುವುದರ ಜೊತೆಗೆ ಸಂಸ್ಥೆಯು ಸಾಮಾಜಿಕ ಬದ್ಧತೆಯನ್ನು ಪ್ರದರ್ಶಿಸಬೇಕು ಅಂತ ಹೇಳ್ತೇವೆ ನಾವು ಸಾಮಾಜಿಕ ಕಾರ್ಯವನ್ನು ನಿರ್ವಹಿಸಬೇಕು ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕು ಅಂತ ನಾವಲ್ಲಿ ಹೇಳ್ತೇವೆ ದಟ್ ಈಸ್ ದ ಏಮ್ ಆಫ್ ಫಾರ್ಮ್ ಸೊ ಅನದರ್ ಏಮ್ ಆಫ್ ಅ ಫಾರ್ಮ್ ಈಸ್ ವಾಟ್ ಸೋಷಿಯಲ್ ಕನ್ಸರ್ನ್ ಇನ್ ಸಿಂಪಲ್ ವರ್ಡ್ ಸೋಷಿಯಲ್ ಆ್ಯಕ್ಟಿವಿಟಿ ಅಂತ ನಾವಲ್ಲಿ ಕರಿತೇವೆ ಫಾರ್ಮ್ ಹ್ಯಾಸ್ ಟು ಮೇಕ್ ಸೋಶಿಯಲ್ ಆ್ಯಕ್ಟಿವಿಟಿ ವಿದೌಟ್ ಎನಿ ಫೇಲ್ ಯಾಕಂದರೆ ವಿದೌಟ್ ಫೇಲ್ ಸೋಷಿಯಲ್ ಆ್ಯಕ್ಟಿವಿಟಿವಾಗ ಭಾಗವಹಿಸ್ಬೇಕು ನಾವು ಇಲ್ಲಾಂದ್ರೆ ರೀ ನಮ್ಮ ಸಂಸ್ಥೆ ಮಾರುಕಟ್ಟೆಯಿಂದ ಎಲಿಮಿನೇಟ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು ಸೊ ಅನದರ್ ಆಬ್ಜೆಕ್ಟಿವ್ ಆಫ್ ಅ ಫಾರ್ಮ್ ಇಸ್ ವೆಲ್ಫೇರ್ ಗೋಲ್ ಅಂತ ನಾವಲ್ಲಿ ಕರಿತೀವಿ ಅಗೇನ್ ದ ಸೇಮ್ ಥಿಂಗ್ ಸಮ್ ವೆಲ್ಫೇರ್ ಆ್ಯಕ್ಟಿವಿಟಿ ದೇ ಆರ್ ಸಪೋಸ್ ಟು ಎಂಗೇಜ್ ಲೈಕ್ ವರ್ಕರ್ ಅಂದರೆ ವರ್ಕರ್ಗೆ ನೀವು ಒಳ್ಳೆಯ ಕಂಪೆನ್ಸೇಷನನ್ನು ಕೊಡಬೇಕು ಆಮೇಲೆ ಸಮ್ ಫೆಸಿಲಿಟಿ ಟುವರ್ಡ್ಸ್ ದ ಸೊಸೈಟಿ ಸೊ ಇದು ಕೂಡ ಬಹಳ ಮುಖ್ಯ ಅಂತ ನಾವಲ್ಲಿ ಕರಿತೀವಿ ಸೊ ದೀಸ್ ಆರ್ ಆಲ್ ಏಮ್ ಆಫ್ ಅ ಫರ್ಮ್ ಅಂತ ನಾವಲ್ಲಿ ಕರಿತು ಸೊ ಲೆಟಸ್ಟ್ ಡಿಸ್ಕಸ್ ಫಸ್ಟ್ ಒನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇನ್ ಡಿಟೇಲ್ ಲಾಭ ಗರಿಷ್ಠೀಕರಣ ಅಂತ ನಾವೇ ಅಲ್ಲಿ ಕರಿತೀವಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ರೀ ಲಾಭ ಗರಿಷ್ಠೀಕರಣ ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋಣ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ಅ ಕೆಪಬಿಲಿಟಿ ಆಫ್ ಅ ಬಿಸ್ನೆಸ್ ಆರ್ ಅ ಕಂಪ್ನಿ ಟು ಅರ್ನ್ ಮೋರ್ ಪ್ರಾಫಿಟ್ ವಿತ್ ಅ ಲೋ ಕಾಸ್ಟ್ ಇಟ್ ಈಸ್ ಅ ಟಾರ್ಗೆಟ್ ಆಫ್ ಅ ಫರ್ಮ್ ಅಂತ ನಾವಲ್ಲಿ ಕರಿತೀವಿ ಅಂದರೆ ರೀ ಪ್ರತಿಯೊಂದು ಸಂಸ್ಥೆಯ ಮೂಲ ಗುರಿ ಏನೇ ಲಾಭವನ್ನು ಹೆಚ್ಚಿಸಿಕೊಳ್ಳೋದು ಲಾಭವನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ವೆಚ್ಚವನ್ನು ಕಡಿಮೆಗೊಳಿಸುವುದು ಇದು ಬಹಳ ಮುಖ್ಯ ಸೊ ಕಾಸ್ಟ್ ಕಡಿಮೆ ಆಗಬೇಕು ಪ್ರಾಫಿಟ್ ಏನಾಗಬೇಕ್ರಿ ಹೆಚ್ಚಾಗಬೇಕು ಅಂತ ಸೊ ದ್ಯಾಟ್ ಈಸ್ ದ ಇಂಟೆನ್ಷನ್ ಆಫ್ ಎವ್ರಿ ಫರ್ಮ್ ಅಂತ ಸೊ ಇನ್ ಕೇಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಅಪ್ರೋಚ್ ವಿಚ್ ಇನ್ಕ್ರೀಸ್ ದ ಅರ್ನಿಂಗ್ ಪರ್ ಶೇರ್ ವೆನ್ ಇ ಪಿ ಎಸ್ ಈಸ್ ಮೋರ್ ದ್ಯಾಟ್ ಇಂಡಿಕೇಟ್ ದ ಪ್ರಾಫಿಟ್ ಈಸ್ ಮೋರ್ ಅಂತ ಅಂದರೆ ಶೇರಿನಿಂದ ಬಂದಿರತಕ್ಕಂಥ ಆದಾಯ ಹೆಚ್ಚಾಗಿದ್ದರೆ ಅದು ಏನನ್ನು ಸೂಚಿಸುತ್ತದೆ ಲಾಭ ಹೆಚ್ಚಳವನ್ನು ಸೂಚಿಸುತ್ತದೆ ಅಂತ ನಾವಲ್ಲಿ ಕರಿತೇವೆ ಸೊ ವಾಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ ಮ್ಯಾಕ್ಸಿಮೈಸಿಂಗ್ ದ ಅರ್ನಿಂಗ್ ಆಫ್ ಅ ಪ್ರಾಫಿಟ್ ಅಂದ್ರೆ ಸಂಸ್ಥೆಯ ಲಾಭವನ್ನು ಹೆಚ್ಚಿಸುವುದು ಎಂದರ್ಥ ಸೊ ಲಾಭ ಗರಿಷ್ಠೀಕರಣ ಅಂದರೆ ಸಂಸ್ಥೆಯ ಲಾಭವನ್ನು ಹೆಚ್ಚಿಸುವುದು ಎಂದರ್ಥ ಅಂತ ನಾವಲ್ಲಿ ಕರಿತೇವೆ ಸೊ ಅಸ್ ಡಿಸ್ಕಸ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ ಲಾಭ ಇತ್ತಂದ್ರೆ ಅದರ ಉಪಯೋಗಗಳು ಏನು ಅನ್ನೋದನ್ನು ನಾವು ನೋಡೋಣ ಫಸ್ಟ್ ಈಸ್ ಎಕನಾಮಿಕ್ ಎಕ್ಸಿಸ್ಟೆನ್ಸ್ ಅಂತ ನಾವಲ್ಲಿ ಕರಿತೇವೆ ಆರ್ಥಿಕ ಅಸ್ತಿತ್ವವನ್ನು ಸಾಧಿಸಬಹುದು ಆರ್ಥಿಕ ಅಸ್ತಿತ್ವವನ್ನು ಸಾಧಿಸಬಹುದು ಅಂತ ಕರಿತೇವೆ ಏನು ಇದ್ರ ಮೀನಿಂಗ್ ಅಂದ್ರೆ ದ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಈಸ್ ಪ್ರಾಫಿಟ್ ಓರಿಯೆಂಟೆಡ್ ಆ್ಯಂಡ್ ಗಿವನ್ ಬ್ಯಾಕ್ ಟು ದ ಎಕನಾಮಿ ಅಂತ ನಾವಲ್ಲಿ ಕರಿತೇವೆ ಅಂದ್ರೆ ಆರ್ಥಿಕವಾಗಿ ಸಂಸ್ಥೆ ಸದೃಢ ಆಗಿದೆಯೋ ಅಥವಾ ಇಲ್ಲೋ ಅಂತ ಗೊತ್ತಾಗಬೇಕು ಅನ್ನೋದು ಎದರ ಮುಖಾಂತರ ಗೊತ್ತಾಗತ್ತೆ ರೀ ಪ್ರಾಫಿಟ್ ಮುಖಾಂತರ ಅಂದರೆ ಇಫ್ ಯುವರ್ ಪ್ರಾಫಿಟಬಿಲಿಟಿ ಈಸ್ ಗುಡ್ ಯು ಆರ್ ಎಕನಾಮಿಕಲಿ ಸೌಂಡ್ ಅಂತ ಹೇಳ್ತಾರೆ ಯಾರಾದರೂ ಸೊ ನಿಮ್ಮ ಹತ್ತಿರ ಲಾಭವೇ ಇರಲಿಲ್ಲ ಅಂದ್ರೆ ಎಕನಾಮಿಕಲಿ ವೀಕನ್ ಅಂತ ನಾವಲ್ಲಿ ಕರಿತೀವಿ ಸೊ ಹಂಗಾಗಿ ಇಫ್ ಯುವರ್ ಎಕ್ಸಿಸ್ಟೆನ್ಸ್ ಈಸ್ ಟು ಬಿ ಸೌಂಡ್ ಒನ್ ಆ್ಯಂಡ್ ಯು ಆರ್ ಸಪೋಸ್ ಟು ಬಿ ಅರ್ನ್ ಮೋರ್ ಪ್ರಾಫಿಟ್ ಅಂತ ನಾವಲ್ಲಿ ಕರಿತೀವಿ ಸೊ ನಿಮ್ಮ ಅಸ್ತಿತ್ವವನ್ನು ನೀವು ಹೊಂದಬೇಕಾದ್ರೆ ಆರ್ಥಿಕ ಸ್ಥಿತಿಗತಿಯನ್ನು ಸುಧಾರಿಸ್ಕೋಬೇಕಾದ್ರೆ ಸೊ ಲಾಭದ ಪ್ರಮಾಣ ಏನಾಗಿರ್ಬೇಕು ರೀ ಹೆಚ್ಚಾಗಿರಬೇಕು ಅಂತ ನಾವಲ್ಲಿ ಹೇಳ್ತೀವಿ ಸೊ ಎಕನಾಮಿಕ್ ಎಕ್ಸಿಸ್ಟೆನ್ಸ್ ಈಸ್ ಬೆನಿಫಿಟ್ ಆಫ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಇತ್ತು ಅಂದರೆ ಎಕನಾಮಿಕಲಿ ನೀವು ಸೌಂಡ್ ಅದಿರಿ ಅಂತ ಯಾರು ಬೇಕಾದವ್ರು ಹೇಳ್ಬೋದು ಸೊ ಅದು ಫಸ್ಟ್ ಬೆನಿಫಿಟ್ ಸೊ ಪ್ರಾಫಿಟ್ನಿಂದ ಆಗ್ತಕ್ಕಂಥ ಫಸ್ಟ್ ಬೆನಿಫಿಟ್ ಏನಿ ಎಕನಾಮಿಕಲಿ ಸೌಂಡ್ ಬಿಸ್ನೆಸ್ ಅಂತ ಸೊ ಆರ್ಥಿಕವಾಗಿ ಉತ್ತಮವಾಗಿರತಕ್ಕಂತಹ ಸನ್ನಿವೇಶವನ್ನು ಹೊಂದೋದು ಎಂದರ್ಥ ಅಂತ ನಾವಿಲ್ಲಿ ಕರಿತೀವಿ ದ ನೆಕ್ಸ್ಟ್ ಒನ್ ಈಸ್ ಅ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅಂತ ನಾವಿಲ್ಲಿ ತಿ ಕಾರ್ಯದಕ್ಷತೆಯ ಪ್ರಮಾಣ ಅಂತ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು ರೀ ಕಾರ್ಯದಕ್ಷತೆಯ ಪ್ರಮಾಣ ನಂಗೆ ಸೊ ಪ್ರಾಫಿಟ್ ಡಿಟರ್ಮೈನ್ ಹೌ ಸ್ಟ್ಯಾಂಡರ್ಡ್ ದ ಬಿಸ್ನೆಸ್ ಈಸ್ ಅಂತ ಪ್ರಾಫಿಟ್ ವಿಲ್ ಡಿಟರ್ಮೈನ್ ಹೌ ಸ್ಟ್ಯಾಂಡರ್ಡ್ ದ ಬಿಸ್ನೆಸ್ ಈಸ್ ವಾಟ್ ಇಟ್ ಮೀನ್ಸ್ ಒಂದು ಬಿಸ್ನೆಸ್ ಸೌಂಡ್ ಇದೆಯೋ ಅಥವಾ ಇಲ್ಲೋ ಅಂತ ಗೊತ್ತಾಗೋದು ಎದ್ರ ಮುಖಾಂತರ ರೀ ಅದ್ರ ಪರ್ಫಾರ್ಮೆನ್ಸ್ ಮುಖಾಂತರ ಇಫ್ ದ ಪರ್ಫಾರ್ಮೆನ್ಸ್ ಈಸ್ ಸೌಂಡ್ ಒನ್ ಆ್ಯಂಡ್ ಇಟ್ ಈಸ್ ಅ ಗುಡ್ ಒನ್ ದ್ಯಾಟ್ ಇಂಡಿಕೇಟ್ ಫಾರ್ ಮೀಸ್ ಇನ್ ಗುಡ್ ಕಂಡೀಷನ್ ಅಂತ ಇಫ್ ದ ಪರ್ಫಾರ್ಮೆನ್ಸ್ ಈಸ್ ವೀಕ್ ಸೊ ದ್ಯಾಟ್ ಕ್ಲಿಯರ್ಲಿ ಇಂಡಿಕೇಟ್ ಫರ್ಮ್ ಈಸ್ ಇನ್ ನಾಟ್ ಗುಡ್ ಕಂಡೀಷನ್ ಅಂತ ಸೊ ಹಂಗಾಗಿ ಸಂಸ್ಥೆಯ ಕಾರ್ಯದಕ್ಷತೆಯು ಸಂಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನು ಸೂಚಿಸುತ್ತದೆ ಅಂತ ನಾವಲ್ಲಿ ಹೇಳ್ತೇವೆ ವೆನ್ ಅ ಬಿಸ್ನೆಸ್ ಈಸ್ ಅನೇಬಲ್ ಟು ಮೇಕ್ ದ ಪ್ರಾಫಿಟ್ ಆರ್ ಫುಲ್ಫಿಲ್ ದ ಟಾರ್ಗೆಟ್ ಸೊ ಇಟ್ ಕ್ಯಾನ್ ಕಾಸ್ ದ ರಿಸ್ಕ್ ಆಫ್ ಅ ಫರ್ಮ್ ಅಂತ ನಾವಲ್ಲಿ ಕರಿತೀವಿ ಸೊ ದ ಪರ್ಫಾರ್ಮೆನ್ಸ್ ಈಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಸೊ ನಿಮ್ಮ ಲಾಭದ ಪ್ರಮಾಣ ಹೆಚ್ಚಾಗಿದ್ದರೆ ಸೊ ನಿಮ್ಮ ಕಾರ್ಯದಕ್ಷತೆಯ ಪ್ರಮಾಣ ಕೂಡ ಏನಾಗತ್ತೆ ಹೆಚ್ಚಾಗುತ್ತದೆ ಅಂತ ನಾವು ಹೇಳ್ತೇವೆ ನಿಮ್ಮ ಹತ್ತಿರ ಲಾಭದ ಪ್ರಮಾಣ ಇರದೇ ಹೋದಾಗ ಸೊ ನೀವು ನಿಮ್ಮ ಕಾರ್ಯದಕ್ಷತೆಯ ಪ್ರಮಾಣ ಏನಾಗತ್ತೆ ಕಡಿಮೆ ಆಗುತ್ತದೆ ಅಂತ ನಾವಲ್ಲಿ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಬೆನಿಫಿಟ್ ಆಫ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಸೊ ಸೋಷಿಯಲ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಮೋರ್ ಆ್ಯಂಡ್ ಮೋರ್ ಪ್ರಾಫಿಟ್ ಅಂತ ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್

ಸೊ ನಿಮ್ಮ ಆರ್ಥಿಕ ಚಟುವಟಿಕೆ ಸುಧಾರಣೆ ಆಗುತ್ತದೆ ಅಂತ ನಾವಲ್ಲಿ ಹೇಳ್ಬೋದು ಈ ಪ್ರಾಫಿಟ್ ಮ್ಯಾಕ್ಸಿಮೇಷನಿಂದ ಸಮ್ ಡಿಸ್ಅಡ್ವಾಂಟೇಜ್ ಕೂಡ ಅದಾವೆ ಡ್ರಾಬ್ಯಾಕ್ಸ್ ಲೈಕ್ ವೇಗ್ನೆಸ್ ಆಫ್ ಪ್ರಾಫಿಟ್ ಅಂತ ಅಂದ್ರೆ ಪ್ರಾಫಿಟ್ ಇನ್ಡೆಫಿನೈಟ್ ಇರುತ್ತೆ ವಾಯ್ ಬಿಕಾಸ್ ದೆ ಪ್ಯೂರ್ಲಿ ನೆಗ್ಲೆಕ್ಟ್ ಬಿಸ್ನೆಸ್ ಹ್ಯಾಸ್ ಅ ಸೂ ಟೂ ಸೈಡ್ ನೋಡಿರಿ ವ್ಯವಹಾರಕ್ಕೆ ಎರಡು ಮುಖಗಳಿರ್ತಾವೆ ಅವ್ರು ಮರೀತಾರೆ ಏನಂದ್ರೆ ಕೇವಲ ಪ್ರಾಫಿಟ್ ಬರ್ತತಿ ಅಂತ ಹೇಳ್ತಾರೆ ಅವರು ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಸೊ ವ್ಯವಹಾರಕ್ಕೆ ಇನ್ನೊಂದು ಮುಖ ರೀ

ಅಸ್ಪಷ್ಟವಾದ ಲಾಭ ನೋಡಿ ಏನಂತ ಬರಿಬೇಕ್ರಿ ಈ ಪಾಯಿಂಟನ್ನು ಅಸ್ಪಷ್ಟವಾದ ಲಾಭ ಅಂದರೆ ಯಾವ ರೀತಿ ಅಸ್ಪಷ್ಟವಾದ ಲಾಭ ವೆದರ್ ಪ್ರಾಫಿಟ್ ಈಸ್ ಲಾಂಗ್ ಟರ್ಮ್ ದ್ಯಾಟ್ ಈಸ್ ನಾಟ್ ಮೆನ್ಷನ್ ವೆದರ್ ಪ್ರಾಫಿಟ್ ಈಸ್ ಶಾರ್ಟ್ ಟರ್ಮ್ ದ್ಯಾಟ್ ಈಸ್ ಆಲ್ಸೋ ನಾಟ್ ಮೆನ್ಷನ್ ವೆದರ್ ಪ್ರಾಫಿಟ್ ಫಾರ್ ಅ ಲಿಮಿಟೆಡ್ ಪಿರರ್ ದ್ಯಾಟ್ ಈಸ್ ನಾಟ್ ಮೆನ್ಷನ್ ಅಂದರೆ ಏನು ರೀ ಲಾಭ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನು ಅವರು ಹೇಳೋದಿಲ್ಲ ಅಸ್ಪಷ್ಟವಾದ ಲಾಭ ಇರುತ್ತದೆ ಅಂತ ನಾವು ಹೇಳ್ತೇವೆ ಹಾಗಾಗಿ ಇದು ಮೊದಲನೇ ಡಿಸ್ಅಡ್ವಾಂಟೇಜ್ ಸೊ ಫಸ್ಟ್ ಡಿಸಡ್ವಾಂಟೇಜ್ ಏನೇ ವೇಗ್ ಆಫ್ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಈಸ್ ನಾಟ್ ಕ್ಲಿಯರ್ ಅಂದಂಗೆ ಬರಿಬೇಕು ಆನ್ಸರ್ ಏನು ಬರೀಬೇಕ್ರಿ ಪ್ರಾಫಿಟ್ ಈಸ್ ನಾಟ್ ಕ್ಲಿಯರ್ ವೆದರ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಅಂತ ನಾವಲ್ಲಿ ಬರೋದ್ರೆ ಸಾಕು ಅಂದರೆ ಲಾಭವು ಸ್ಪಷ್ಟವಾಗಿ ಹೇಳಿಲ್ಲ ಅದು ದೀರ್ಘಾವಧಿಯೋ ಅಥವಾ ಅಲ್ಪಾವಧಿಯೋ ಎನ್ನೋದು ಹಾಗಾಗಿ ಇದು ಫೇಲ್ ಆಗುತ್ತೆ ಎರಡನೇದು ಟೈಮ್ ವ್ಯಾಲ್ಯೂ ಆಫ್ ಮನಿ ಇಸ್ ನಾಟ್ ಕನ್ಸಿಡರ್ಡ್ ಪ್ರಾಫಿಟ್ ಈಸ್ ನಾಟ್ ಕನ್ಸಿಡರ್ ದ ಟೈಮ್ ವ್ಯಾಲ್ಯೂ ಅಂದರೆ ಲಾಭವು ಸಮಯದ ಮೌಲ್ಯವನ್ನು ಪರಿಗಣಿಸೋದಿಲ್ಲ ಎಷ್ಟು ಟೈಮಿಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನ ಅದು ಹೇಳೋದಿಲ್ಲ ಇಟ್ ನೆಗ್ಲೆಕ್ಟ್ ದ ಟೈಮ್ ಇಟ್ ಸೇಡ್ ಓನ್ಲಿ ಪ್ರಾಫಿಟ್ ಬಟ್ ಪ್ರಾಫಿಟ್ ಈಸ್ ಡಿಫ್ರೆಂಟ್ ಯಾಕಂದ್ರೆ ಲಾಸ್ಟ್ ಟೆನ್ ಇಯರ್ ಇಫ್ ಯು ಆರ್ ಮೇಕಿಂಗ್ ಟೆನ್ ಲ್ಯಾಕ್ ಪ್ರಾಫಿಟ್ ಮೀನ್ಸ್ ಇದೊಂದು ಎಕ್ಸಾಂಪಲ್ ಲಾಸ್ಟ್ ಹತ್ತು ವರ್ಷದಿಂದ ನೀವು ಹತ್ತು ಲಕ್ಷ ಲಾಭ ಮಾಡ್ತೀರಿ ಅಂತ ಬರ್ದಿರ್ತೀರಿ ಬಟ್ ಲಾಸ್ಟ್ ಹತ್ತು ವರ್ಷದಿಂದ ಅಂದ್ರೆ ಟೆನ್ ಇಯರ್ ಬ್ಯಾಕ್ ಇದ್ದಂಥ ಪ್ರಾಫಿಟ್ಗೂ ಈಗ ಇದ್ದಂಥ ಪ್ರಾಫಿಟ್ಗೂ ವ್ಯತ್ಯಾಸ ಇರುತ್ತೆ ದಟ್ ಈಸ್ ವಾಟ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಸಮ ಹಣದ ಮೌಲ್ಯ ಏನಾಗತ್ತೆ ರೀ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಪ್ರಕಾರ ಟೈಮ್ ವ್ಯಾಲ್ಯೂವನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು ಆಮೇಲೆ ಇಟ್ ಈಸ್ ನಾಟ್ ಕನ್ಸಿಡರ್ ದ ರಿಸ್ಕ್ ವೈ ಇಟ್ ಈಸ್ ನಾಟ್ ಕನ್ಸಿಡರ್ ದ ರಿಸ್ಕ್ ಲಾಸ್ ಈಸ್ ಅ ರಿಸ್ಕ್ ಇದನ್ನು ಅವರು ಕನ್ಸಿಡರ್ ಮಾಡೋಂಗೇ ಇಲ್ಲ ಪ್ರಾಫಿಟ್ ಮ್ಯಾಕ್ಸಿಮೇಷನ್ದವರು ಲಾಸನ್ನು ತೊಗೊಳ್ಳೋಂಗೇ ಇಲ್ಲ ಲಾಸ್ ಈಸ್ ಅ ರಿಸ್ಕ್ ಆಫ್ ಅ ಬಿಸ್ನೆಸ್ ಹಾಗಾಗಿ ನಷ್ಟವು ವ್ಯವಹಾರದ ಅಪಾಯ ಅಂತ ನಾವಲ್ಲಿ ಕರಿತೀವಿ ಸೊ ಲಾಭ ಗರಿಷ್ಠೀಕರಣದಲ್ಲಿ ನಷ್ಟವನ್ನು ಅವರು ಪರಿಗಣಿಸೋದಿಲ್ಲ ಕೇವಲ ಲಾಭವನ್ನು ಮಾತ್ರ ಪರಿಗಣಿಸುತ್ತಾರೆ ಹಾಗಾಗಿ ಇದು ಅಪಾಯ ಅಂತ ನಾವಲ್ಲಿ ಹೇಳ್ಬೋದು ಆಮೇಲೆ ಪ್ರಾಫಿಟ್ ಮ್ಯಾಕ್ಸಿಮೇಷನ್ವಾಗ ಕ್ವಾಲಿಟಿ ಬರೋಂಗಿಲ್ಲ ಸೊ ದೇ ಆರ್ ನಾಟ್ ಕನ್ಸಂಟ್ರೇಟ್ ಆನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಕ್ವಾಲಿಟಿ ಬಿಕಾಸ್ ದೇ ಓನ್ಲಿ ಥಿಂಕ್ ದ ಪ್ರಾಫಿಟ್ ಈಸ್ ಇಂಪಾರ್ಟೆಂಟ್ ವೆನ್ ದ ಪ್ರಾಫಿಟ್ ಈಸ್ ಇಂಪಾರ್ಟೆಂಟ್ ಯು ಆರ್ ಸಪೋಸ್ ಟು ಗಿವ್ ಕ್ವಾಲಿಟಿ ರೀಸ್ನೇಬಲ್ ಪ್ರೈಸ್ ಎವ್ರಿಥಿಂಗ್ ಯು ಹ್ಯಾವ್ ಟು ಗಿವ್ ಅದರ್ವೈಸ್ ಪ್ರಾಫಿಟ್ ಈಸ್ ನಾಟ್ ಪಾಸಿಬಲ್ ಹಾಗಾಗಿ ಲಾಭ ಮಾಡಿಕೊಳ್ಬೇಕು ಅಂದ್ರೆ ನೀವು ಕ್ವಾಲಿಟಿನ ಮರಿಬೇಕಾಗತ್ತಾ ಸೊ ಯಾವಾಗ ನೀವು ಕ್ವಾಲಿಟಿನ ಮರಿತೀರಿ ಅವಾಗ ಕಸ್ಟಮರ್ ನಿಮ್ಮನ್ನು ಮರಿತಾರ ನಿಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸ್ ಏನೇ ಉತ್ಪಾದನೆ ಮಾಡಿದರೂ ಕೂಡ ಫೇಲ್ ಆಗುತ್ತಾ ಹಾಗಾಗಿ ಲಾಭ ಗರಿಷ್ಠೀಕರಣ ಫೇಲ್ ಆಗೋದೇ ಇಲ್ಲರಿ ಪ್ರಾಫಿಟ್ ಸ್ಪಷ್ಟವಾಗಿ ಹೇಳಲಿಕ್ಕೆಂದ್ರೆ ಟೈಮನ್ನು ಕನ್ಸಿಡರ್ ಮಾಡಲಿಕ್ಕಂದ್ರೆ ರಿಸ್ಕನ್ನು ಕನ್ಸಿಡರ್ ಮಾಡ್ಲಿಕ್ಕಂದ್ರೆ ಕ್ವಾಲಿಟಿನ ಕನ್ಸಿಡರ್ ಮಾಡ್ಲಿಕ್ಕೆ ಅಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಫೇಲ್ ಆಗುತ್ತಾ ಅಂತ ನಾವಲ್ಲಿ ಹೇಳ್ಬೋದು ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಸೊ ಇವತ್ತು ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ರಿಮೇನಿಂಗ್ ಏಮ್ ಆಫ್ ಫರ್ ಆಮೇಲೆ ವಾಟ್ ಅಬೌಟ್ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಇಟ್ಸ್ ಬೆನಿಫಿಟ್ಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಲಾಭ ಗರಿಷ್ಠೀಕರಣದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ್ದೀವಿ ಸೊ ರಿಮೇನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್